ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಿಎಸ್ ಯಡಿಯೂರಪ್ಪ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಿಎಸ್ ಯಡಿಯೂರಪ್ಪ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಯಡಿಯೂರಪ್ಪ ಅವರಿಗೆ ಸಿದ್ಧಗಂಗಾ ಶ್ರೀಗಳು ಶಾಲು ಹೊದಿಸಿ ಆಶೀರ್ವದಿಸಿದರು. ನಂತರ ಮಾತನಾಡಿದ ಯಡಿಯೂರಪ್ಪ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಎಂಬುದು ಜನರ ತೀರ್ಮಾನವಾಗಿದೆ. ಅದರಂತೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದೆ. ಕರ್ನಾಟಕ ರಾಜ್ಯವನ್ನು ಮಾದರಿ ಮಾಡಬೇಕು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆಗಬೇಕು. 12 ದಿನಗಳಲ್ಲಿ ಅಧಿವೇಶನ ಕರೆದು ಸಾಲ ಮನ್ನಾದ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದರು. ರಾಜ್ಯದಲ್ಲಿ ಅಪವಿತ್ರ ಮೈತ್ರಿಗೆ ಎರಡು ಪಕ್ಷಗಳು ಒಂದಾಗಿವೆ. ಅವರ ಆಸೆ ಫಲಿಸದು ನಾವು ಸದನದಲ್ಲಿ ಬಹುಮತ ಸಾಬೀತುಪಡಿಸುತ್ತೇವೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಅವರ ಚಿಂತನೆ ಏನಿದೆ, ನಮ್ಮ ಮಿಶ್ರಾಜಿಯವರ ನಿರಂತರ ಶ್ರಮ, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋ ಅವರ ಆಸೆ ಏನಿತ್ತು ಅದನ್ನು ನಾಡಿನ 6.5 ಕೋಟಿ ಜನ ಪೂರೈಸಿದ್ದಾರೆ. ಒಂದು ಅಪವಿತ್ರ ಮೈತ್ರಿ ಮಾಡಿಕೊಂಡೇನೋ ಮುಂದುವರಿಯುವಂಥ ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ಜನ ಒಪ್ಪಲ್ಲ. ನನಗೆ 100ಕ್ಕೆ 100 ವಿಶ್ವಾಸ ಇದೆ, ಇನ್ನೊಂದು 12 ದಿವಸದಲ್ಲಿ ವಿಧಾನಮಂಡಲದ ಅಧಿವೇಶನವನ್ನು ಕರೆದು ಅಲ್ಲಿ ಬಹುಮತವನ್ನು ಸಾಬೀತು ಮಾಡಿ ಜನರ ಸೇವೆ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡ್ತೇನೆ. ನಾಳೆ ನಾಡಿದ್ರಲ್ಲಿ ನಾನು ಭರವಸೆಯನ್ನು ಕೊಟ್ಟಂತೆ ಕರ್ನಾಟಕ ರಾಜ್ಯದ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಪಡೆದಿರುವಂಥ ಬೆಳೆ ಸಾಲ 1 ಲಕ್ಷದವರೆಗೆ, ಅದೇ ರೀತಿ ಸಹಕಾರಿ ಸಂಘದ ಬೆಳೆದಿರುವಂಥ ಸಾಲ 1 ಲಕ್ಷದವರೆಗೆ, ನೇಕಾರರ ಸಾಲ 1 ಲಕ್ಷದವರೆಗೆ, ಭಾಗ್ಯಲಕ್ಷ್ಮಿ ಯೋಜನೆ 1 ಲಕ್ಷ ಇದ್ದದನ್ನು 2 ಲಕ್ಷ ಮಾಡುವಂಥದ್ದು, ಈ ರೀತಿ ನಾನು ನಾಡಿನ ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೇನೆ ಅದೆಲ್ಲವನ್ನು ಇನ್ನೆರಡು 3 ದಿವಸದಲ್ಲಿ ಈಡೇರಿಸಿ ಜನರಿಗೆ ಕೊಟ್ಟಂಥ ಮಾತನ್ನು ಅದನ್ನು ಇಡ್ಕೊತೇನೆ. ಇವತ್ತೇ ಮಾಡಬೇಕಾಗಿತ್ತು, ಕೆಲವು ಅಂಕಿಅಂಶಗಳ ಕೊರತೆ ಇದೆ. ಶಾಸಕರಾದ ಮಾಧುಸ್ವಾಮಿ, ಜಿ ಬಿ ಜ್ಯೋತಿ ಗಣೇಶ್, ಬಿ ಸಿ ನಾಗೇಶ್, ಮಸಾಲೆ ಜಯರಾಮ್, ಮಾಜಿ ಸಂಸದ ಜಿ ಎಸ್ ಬಸವರಾಜು, ಮಾಜಿ ಶಾಸಕ ಸುರೇಶ್ ಗೌಡ, ಎಸ್ ಆರ್ ಗೌಡ ಇತರರು ಉಪಸ್ಥಿತರಿದ್ದರು. ಬಿಜೆಪಿ ಆಡಳಿತ ಹಿಡಿಯಲು ಅವಕಾಶ ನೀಡಿದ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಹುಮತವಿಲ್ಲದ ಬಿಜೆಪಿಗೆ ಸರ್ಕಾರ ರಚಿಸಲು ಅವಕಾಶ ನೀಡುವ ಮೂಲಕ ರಾಜ್ಯಪಾಲ ವಾಜುಭಾಯಿ ವಾಲಾರವರು ಕ್ರಮ ರಾಜಕೀಯ ಅನಾಚಾರಕ್ಕೆ ಕಾರಣರಾಗಿದ್ದಾರೆ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಟೀಕಿಸಿದರು. ತುಮಕೂರಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಜೆಡಿಎಸ್ನ 118 ಶಾಸಕರು ಸಹಿ ಮಾಡಿದ ಪತ್ರ ನೀಡಿ ಸರ್ಕಾರ ರಚಿಸಲು ಅವಕಾಶ ನೀಡಿದ ರಾಜ್ಯಪಾಲರು 105 ಶಾಸಕರು ಇರುವ ಬಿಜೆಪಿಯನ್ನ ಆಹ್ವಾನಿಸಿದ್ದು ಸರಿಯಲ್ಲ ಎಂದರು. ಬಹುಮತ ಸಾಬೀತುಪಡಿಸುವಲ್ಲಿ ಬಿಜೆಪಿಗೆ ಇನ್ನೂ ಕನಿಷ್ಠ 7 ಶಾಸಕರ ಅಗತ್ಯವಿದೆ. ಎಲ್ಲಿಂದ ತರುತ್ತಾರೆ, ಹೇಗೆ ಬಹುಮತ ಸಾಬೀತು ಮಾಡುತ್ತಾರೆ ಎಂಬ ಬಗ್ಗೆ ರಾಜ್ಯಪಾಲರು ಪ್ರಶ್ನೆ ಮಾಡಲೇ ಇಲ್ಲ ಎಂದು ಹೇಳಿದರು. ಹಿಂದೆ ಬಿಜೆಪಿಯವರು ಬಹುಮತ ಕೊರತೆ ಇದ್ದಾಗ ಬೇರೆ ಪಕ್ಷದ ಶಾಸಕರ ರಾಜೀನಾಮೆ ಕೊಡಿಸಿ 17 ಉಪಚುನಾವಣೆ ನಡೆಸಿದ್ರು. ಈಗ ಆಪರೇಷನ್ ಕಮಲ ಪ್ರೋತ್ಸಾಹಿಸುವಂತಾಗಿದೆ. ಬಿಜೆಪಿಗೆ ರಾಜಕೀಯ ವ್ಯಭಿಚಾರ ನಡೆಸಲು ರಾಜ್ಯಪಾಲರೇ ಅವಕಾಶ ನೀಡಿದ್ದಾರೆ, ಇದು ಖಂಡನಾರ್ಹ ಎಂದು ಮುದ್ದಹನುಮೇಗೌಡ ಹೇಳಿದ್ರು. ಬಿಜೆಪಿಯವರು ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ, ಕಾಂಗ್ರೆಸ್ ಜೆಡಿಎಸ್ ಆಡಳಿತ ನಡೆಸಲು ಬಿಡುವುದಿಲ್ಲ ಎಂದು ಪ್ರಧಾನಿ ಮೋದಿ ಕೂಡ ಹೇಳಿದ್ದಾರೆ. ಈ ಎಲ್ಲ ಚಟುವಟಿಕೆಗಳನ್ನ ಗಮನಿಸಿದರೆ ರಾಜ್ಯದಲ್ಲಿ ಬಿಜೆಪಿ ಅನಾಚಾರದ ರಾಜಕಾರಣಕ್ಕೆ ಕೈ ಹಾಕಿರುವುದು ಸ್ಪಷ್ಟವಾಗಿದೆ ಎಂದು ಹೇಳಿದರು. ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಒಂದು ಅವಕಾಶವನ್ನು ಶಾಸಕರಿಗೆ ಕೊಡಬೇಕಾಗಿತ್ತು. 104 ಜನ ಶಾಸಕರಿರ್ತಕ್ಕಂಥ ಬಿಜೆಪಿ ಪಕ್ಷಕ್ಕೆ
ಬೇರೆ ಯಾವ ಪಕ್ಷದವರು ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಕಾಗದ ಕೊಟ್ಟಿಲ್ಲ. 104 ಅವರಿಗೆ ರಾಜ್ಯಪಾಲರು ಕೂಡ ಮನವರಿಕೆ ಆಗಿದೆ, ಬಿಜೆಪಿಯವ್ರಿಗೂ ಕೂಡ ಮನವರಿಕೆ ಆಗಿದೆ. 221 ಏನು ವಿಧಾನಸಭೆ ಸದಸ್ಯರ ಸಂಖ್ಯೆ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 111 ಸ್ಥಾನ. 104 ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅವರು ಗವರ್ನರ್ಗೆ ಹೇಳಬೇಕಾಗಿತ್ತು, ಮತ್ತೆ ಗವರ್ನರ್ ಅವರಿಗೆ ಪ್ರಶ್ನೆ ಮಾಡಬೇಕಾಗಿತ್ತು, ಮತ್ತೆ ಬಿಜೆಪಿಯವ್ರಿಗೂ ಕೂಡ ಜವಾಬ್ದಾರಿ ಇತ್ತು ಈ ರಾಜ್ಯದ ಜನರಿಗೆ ತಿಳಿಸಕ್ಕೆ. 111 ನಾವು ಯಾವ ರೀತಿ ಸಾಬೀತು ಮಾಡ್ತೀವಿ, ಸದಸ್ಯರ ಸಂಖ್ಯೆ ತಗೊಳ್ತೀವಿ ಅಂತ. 104 ಆಗಬೇಕಾದ್ರೆ 7 ಅವರಿಗೆ ನಮ್ಮ ಏನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಪಕ್ಷದ ಅಥವಾ ಇಂಡಿಪೆಂಡೆನ್ಸ್ ರಾಜೀನಾಮೆ ಕೊಟ್ಟು ಅವ್ರಿಗೆ ಬೆಂಬಲವನ್ನು ಕೊಡಬೇಕು. ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಓತ್ ತಗೊಳ್ದಲೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಓತ್ ತಗೊಂಡ ತಕ್ಷಣ, ಪ್ರಮಾಣ ಸ್ವೀಕರಿಸಿದ ತಕ್ಷಣ ಅವ್ರಿಗೆ ಆ ಒಂದು ಡಿಫೆಕ್ಷನ್, ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಅದು ಅವ್ರಿಗೆ ಜಾರಿ ಬರ್ತದೆ. ಅಂದರೆ 7 ಅಥವಾ 8 ಅವರು ಅವ್ರಿಗೆ ಬೆಂಬಲ ಕೊಟ್ಟಕ್ಕೆ ಅದಕ್ಕೂ ಕೂಡ ಏನಾಗುತ್ತೆ, 8 ಬೆಂಬಲ ಕೊಟ್ಟರೆ ಅವ್ರಿಗೆ 12 8 ಕೊಟ್ಟರೆ 112 ಆಗುತ್ತೆ. ಅವ್ರಿಗೆ 108 ಏನಾದರೂ ರಾಜೀನಾಮೆ ಕೊಟ್ಟರೆ 118 ಅವ್ರದ್ದು 110 ಆಗುತ್ತೆ. 8 ಯಾವ ರೀತಿ ಅವರು ನಮಗೆ ಬೆಂಬಲವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಗೌರ್ನರ್ಗೂ ಹೇಳಿಲ್ಲ, ರಾಜ್ಯದ ಜನತೆಗೂ ಹೇಳಿಲ್ಲ. ಅದು ದಟ್ ಈಸ್ ಅನ್ ಇಂಪಾಸಿಬಿಲಿಟಿ, ಸಾಧ್ಯನೇ ಇಲ್ಲದಲೇ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಗೌರ್ನರ್ ಅವರು ಅವ್ರಿಗೆ ಯಾವ ರೀತಿ ಕೊಡ್ತಾರೆ, ಅವಕಾಶ ಕೊಡ್ತಾರೆ? ಒಂದು ವೇಳೆ ಕೊಟ್ಟರೆ ಬಿಜೆಪಿಗೆ ಇರ್ತಕ್ಕಂಥ ಅವಕಾಶ ಪುನಃ ರಾಜಕೀಯ ವಿಚಾರವನ್ನು ಮಾಡ್ತಕ್ಕಂಥದ್ದಷ್ಟೇ ಅವಕಾಶ ಇರೋದು. ರಾಜಕೀಯ ವಿಚಾರದ ಹಿಂದೆ ಅದೇ ಕರ್ನಾಟಕ ರಾಜ್ಯದ ಜನ ಆ ರಾಜಕೀಯ ವಿಚಾರಕ್ಕೆ ನೊಂದು ಇವತ್ತು ಚುನಾವಣೆಗಳನ್ನು ಮಾಡಲಿಕ್ಕೆ ಆಗದಲ್ಲಿರ್ತಕ್ಕಂಥ ಪರಿಸ್ಥಿತಿ ಬರಲಿ. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಕೂಡ ರಾಜ್ಯಪಾಲರ ಕ್ರಮ ಖಂಡಿಸಿದ್ರು. ಬಹುಮತವಿರುವ ಕಾಂಗ್ರೆಸ್ ಜೆಡಿಎಸ್ ಆಡಳಿತ ರಚಿಸಲು ಅವಕಾಶ ನೀಡಬೇಕಾಗಿತ್ತು ಎಂದರು. ಈ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಕಾರಣವೇನೆಂದು ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಿದ್ದು ತಪ್ಪುಗಳು ಆಗದಂತೆ ಮುಂದೆ ಎಚ್ಚರಿಕೆ ವಹಿಸಲಾಗುವುದು ಎಂದು ಹೇಳಿದ್ರು. ಶಾಸಕರೆಲ್ಲ ಸೇರಿ ನಾವು ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಮೊನ್ನೆ ಎರಡು ದಿನ ಕೂಡ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರ ಬಳಿ ತೆರಳಿ ಎಲ್ಲ 118 ಶಾಸಕರ ಸಹಿಯನ್ನು ಕೂಡ ಅವರಿಗೆ ತೋರಿಸಿ ಪರೇಡ್ ಕೂಡ ಮಾಡಲಾಯಿತು. ಆದರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಗೌರವ ಅವರು ಈಗಾಗಲೇ ನಮ್ಮ ಸಂಸದ ಹೇಳಿದಾಗೆ ಯಾವ 2 ಪಕ್ಷಗಳ ಬಲ ಜಾಸ್ತಿ ಇತ್ತು ಅದನ್ನು ಬಿಟ್ಟು. ನಂತರ ಸಂಸದರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ಕ್ರಮ ಖಂಡಿಸಿದ್ರು. ಬಹುಮತವಿಲ್ಲದ ಬಿಜೆಪಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟಿದ್ದ ರಾಜ್ಯಪಾಲರ ವಿರುದ್ಧ ಜಿಲ್ಲಾ ಜೆಡಿಎಸ್ ಪ್ರಭಾರ ಅಧ್ಯಕ್ಷ ಎಚ್ ನಿಂಗಪ್ಪ ನೇತೃತ್ವದಲ್ಲಿ ಹೆಬ್ಬೂರು ನಾಗವಲ್ಲಿಯಲ್ಲಿ ಪ್ರತಿಭಟಿಸಲಾಯಿತು. ಬಹುಮತವಿಲ್ಲದ ಬಿಜೆಪಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟ ರಾಜ್ಯಪಾಲ ವಾಜುಬಾಯಿ ವಾಲರವರ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಮತ್ತು ತುಮಕೂರು ತಾಲೂಕು ಹೆಬ್ಬೂರು ಮತ್ತು ನಾಗವಲ್ಲಿಯಲ್ಲಿ ಪ್ರತಿಭಟಿಸಿದರು. ಮಾಜಿ ಶಾಸಕ ಹಾಗೂ ಜಿಲ್ಲಾ ಜೆಡಿಎಸ್ ಪ್ರಭಾರ ಅಧ್ಯಕ್ಷ ಎಚ್ ನಿಂಗಪ್ಪರವರ ನೇತೃತ್ವದಲ್ಲಿ 100 ಜೆಡಿಎಸ್ ಕಾರ್ಯಕರ್ತರು ಹೆಬ್ಬೂರು ಮತ್ತು ನಾಗವಲ್ಲಿಯಲ್ಲಿ ರಸ್ತೆ ತಡೆ ನಡೆಸಿ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರ ರಚನೆ ಮಾಡಿದ ಬಿಜೆಪಿಗೆ ರಾಜ್ಯಪಾಲರಿಗೆ ಪ್ರತಿಭಟನಾಕಾರರು ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಸಂವಿಧಾನವನ್ನು ರಕ್ಷಿಸುವಲ್ಲಿ ವಿಫಲವಾದ ರಾಜ್ಯಪಾಲ ವಾಜುಬಾಯಿ ವಾಲರವರನ್ನು ರಾಜ್ಯದಿಂದ ತೊರಕಲಿ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವಿಧಾನಸಭಾ ಚುನಾವಣೆಯಲ್ಲಿ 222 ಕ್ಷೇತ್ರಗಳ ಪೈಕಿ ಸರ್ಕಾರ ರಚನೆಗೆ 112 ಶಾಸಕರ ಬಹುಮತ ಇರಬೇಕು. ಆದರೆ ಬಿಜೆಪಿ ಯಾವುದೇ ಬಹುಮತ ಹೊಂದಿಲ್ಲದಿದ್ದರೂ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟ ರಾಜ್ಯಪಾಲರ ವಿರುದ್ಧ ಮಾಜಿ ಶಾಸಕ ಎಚ್ ನಿಂಗಪ್ಪ ವಾಗ್ದಾಳಿ ನಡೆಸಿದರು. ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಬಿಎಸ್ ಯಡಿಯೂರಪ್ಪರವರು ಮುಂದಿನ ದಿನಗಳಲ್ಲಿ ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗದೆ ಅಧಿಕಾರ ಕಳೆದುಕೊಳ್ಳುತ್ತಾರೆಂದು ನಿಂಗಪ್ಪ ಭವಿಷ್ಯ ನುಡಿದರು. ಮತ್ತೆ ಹೋಗಬೇಕಾದ್ರೆ 222 ಚುನಾವಣೆ ನಡೆದಂಥ 222 ಬಹುಮತ
ಅರ್ಧಕ್ಕಿಂತ ಜಾಸ್ತಿ ಒಂದು ಸೀಟ್ ಜಾಸ್ತಿ ಇದ್ರೆ ಅಲ್ಲಿಗೆ ನೂರ ಹನ್ನೆರಡು ಹನ್ನೆರಡು ಸ್ಥಾನಗಳನ್ನ ಇರ್ತಕ್ಕಂತ ಪಕ್ಷಕ್ಕೆ ಇವತ್ತು ಸರ್ಕಾರ ರಚಿಸೋದಕ್ಕೆ ಆಹ್ವಾನವನ್ನ ಕೊಡಬೇಕಾಗಿತ್ತು ಮಾನ್ಯ ರಾಜ್ಯಪಾಲರು. ಆದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ಸದಸ್ಯರು 117 ಇದ್ದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರು ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ಬಿಜೆಪಿಯನ್ನು ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತೇನು ಈ ರಾಜ್ಯದ ಜನ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಿ ಅಧಿಕಾರ ಮಾಡುವಷ್ಟು ಸ್ಥಾನವನ್ನು ಅವರಿಗೆ ಕೊಟ್ಟಿಲ್ಲ. ಇವತ್ತು ಬಿಜೆಪಿಯನ್ನು ಕೂಡ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ಸರ್ಕಾರ ರಚಿಸುವಷ್ಟು ಬಹುಮತ ಅವರಿಗಿಲ್ಲ. ಇವತ್ತು ಅವರಿಗೆ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಟ್ಟು ಈ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ರಾಜ್ಯಪಾಲರ ಈ ಕ್ರಮ ಖಂಡನೀಯ. ಆದ್ದರಿಂದ ಇವತ್ತು ಈ ರಾಜ್ಯದ ಜನ ಈ ರಾಜ್ಯಪಾಲರ ಕ್ರಮವನ್ನು ಖಂಡಿಸಬೇಕು. ಮತ್ತು ಏನು ಬಹುಮತ ಇಲ್ಲದೆ ಇವತ್ತು ಯಡಿಯೂರಪ್ಪನವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಅದು ಕೂಡ ಸಂವಿಧಾನಕ್ಕೆ ವಿರುದ್ಧವಾದದ್ದು, ಅದು ಖಂಡನೀಯ. ಜೆಡಿಎಸ್ ಮುಖಂಡರುಗಳಾದ ಕೃಷ್ಣಮೂರ್ತಿ, ರಂಗನಾಥ್, ದಾಸೇಗೌಡ ಸೇರಿದಂತೆ ಹಲವಾರು ಪ್ರಮುಖರು ಹೆಬ್ಬೂರು ಮತ್ತು ನಾಗವಲ್ಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ತಿಪಟೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ತಿಪಟೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಪೈ ಹೋಟೆಲ್ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಡಗರ ಪಟ್ಟರು. ಈ ಬಾರಿ ಬಿಜೆಪಿಯದೇ ಸರ್ಕಾರ ಅಧಿಕಾರ ಹಿಡಿಯಲಿದೆ. ಯಡಿಯೂರಪ್ಪನವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಹುಮತ ಸಾಬೀತುಪಡಿಸುತ್ತಾರೆ ಎಂದು ಬಿಜೆಪಿ ಮುಖಂಡ ಗಂಗರಾಜು ಹೇಳಿದರು. ರಾಜ್ಯಪಾಲರು ನಿಯಮಾನುಸಾರ ಹೆಚ್ಚಿನ ಸ್ಥಾನ ಪಡೆದ ಬಿಜೆಪಿಗೆ ಬಹುಮತ ಸಾಬೀತು ಮಾಡಲು ಅವಕಾಶ ನೀಡಿದ್ದಾರೆ. ಇದನ್ನ ಸಹಿಸದ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದ್ದು ಸರಿಯಲ್ಲ ಎಂದು ಹೇಳಿದರು. ಏನು ಸನ್ಮಾನ, ಯಡಿಯೂರಪ್ಪನವರು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರಿವರ್ತನಾ ಯಾತ್ರೆ ಮೂಲಕ ರಾಜ್ಯ ಬಿಜೆಪಿ ಚುನಾವಣೆಗೆ ರಣಕಳೆಯನ್ನು ಮೊಳಗಿಸಿದ್ರು. ಆ ರಣಕಳೆ ಮೊಳಗಿಸಿದಂತ ರಣಕಳೆಗೆ ದಿಗ್ವಿಜಯದ ದಿನ ಮೊನ್ನೆ 12 ಕರ್ನಾಟಕ ಜನ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿದೆ. 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತದ ಬಿಜೆಪಿ ಅಭ್ಯರ್ಥಿಗಳು ದಿಗ್ವಿಜಯವನ್ನು ಸಾಧಿಸಿದ್ದಾರೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಇವತ್ತು ನಡ್ಕೊಂಡಿದ್ದಾರೆ. ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುತ್ತೆ ಅಂತ ರಾಜಕೀಯ ಪಕ್ಷವನ್ನ ಸರ್ಕಾರ ರಚನೆ ಮಾಡೋದಕ್ಕೆ ಆಮಂತ್ರಣ ಮಾಡಿರ್ತಕ್ಕಂಥದ್ದು ರಾಜ್ಯಪಾಲರ ಒಂದು ದಿಟ್ಟ ನಿರ್ಧಾರ ಅಂತಕ್ಕಂಥ ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಬಂಧುಗಳೇ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಅವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ. ಮುಖಂಡರಾದ ಹರಿಸಮುದ್ರ ಗಂಗಾಧರ್, ಸುರೇಶ್, ಶಂಕರಪ್ಪ, ತರಕಾರಿ ಗಂಗಾಧರ್, ನಾಗರಾಜು, ಮೋಹನ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಬಿಜೆಪಿ ಬಾವುಟ ಪ್ರದರ್ಶಿಸಿ ವಿಜಯೋತ್ಸವ ಆಚರಿಸಿದರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಧುಗಿರಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಬಿಜೆಪಿಯಿಂದ ಗೆದ್ದ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಧುಗಿರಿ ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ವೀರಶೈವ ಸಮಾಜದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ರಾಜ್ಯದಲ್ಲಿ 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಬಿಎಸ್ವೈ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 5 ಕಾಲ ಸುಭದ್ರ ಸರ್ಕಾರ ನಡೆಸುತ್ತಾರೆ, ಬಹುಮತ ಸಾಬೀತು ಮಾಡುತ್ತಾರೆ, ಉತ್ತಮ ಅಭಿವೃದ್ಧಿ ಕಾರ್ಯ ಮಾಡುತ್ತಾರೆ. ತುಮಕೂರು ಜಿಲ್ಲೆಯಲ್ಲಿ 2 ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತದೆ. ತುಮಕೂರು ಕ್ಷೇತ್ರದ ಜಿಬಿ ಜ್ಯೋತಿ ಗಣೇಶ್ ಮತ್ತು ಚಿಕ್ಕನಾಯಕನಹಳ್ಳಿಯ ಮಾಧುಸ್ವಾಮಿಗೆ ಮುಖ್ಯಮಂತ್ರಿ ಮಂಡಲದಲ್ಲಿ ಸ್ಥಾನ ಸಿಗಲಿದೆ ಎಂದು ಮುಖಂಡ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕದೊಳಗೆ 3ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥ ಬಿಎಸ್ ಯಡಿಯೂರಪ್ಪನವರು 5 ಕಾಲ ಸರ್ಕಾರ ನಡೆಸ್ತಾರೆ. ಯಾವುದೇ ವಿಚಾರವಾಗೋ ಯಾವುದೇ ತಂಟೆ ಬಹುಮತ ಸಾಬೀತುಪಡಿಸ್ಕೊಂಡು ಸರ್ಕಾರ ನಡೆಸ್ತಾರೆ. ರೈತ ಸಾಲ ಮನ್ನಾ ಮಾಡ್ತಾರೆ. ತುಮಕೂರು ಜಿಲ್ಲೆ ಒಳಗೆ 2 ಮಂತ್ರಿಗಿರಿ ಸಿಗುತ್ತೆ. ಒಂದು ಜಿ ಬಿ ಜ್ಯೋತಿ ಗಣೇಶ್, ಎಣ್ಣೆದು ಬಂದು ಜಿ ಸಿ ಮಾಧುಸ್ವಾಮಿ ಅವರಿಗೆ ಮಂತ್ರಿಗಿರಿ ಸಿಗುತ್ತೆ. ತುಮಕೂರು ಜಿಲ್ಲೆ ಒಳಗೆ ಸುಮುತ್ರವಾಗಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ.
ಸಂಭ್ರಮಾಚರಣೆ ವೇಳೆ ವೀರಶೈವ ಸಮಾಜದ ಮುಖಂಡರು ಹಾಜರಿದ್ದರು. ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ನ ಶ್ರೀನಿವಾಸಗೌಡ ಜಯಭೇರಿ ಬಾರಿಸಿ ವರ್ತು ಪ್ರಕಾಶ್ ಅವರಿಗೆ ಮನೆದಾರಿ ತೋರಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಕೆ ಶ್ರೀನಿವಾಸ್ ಕೂಡ 40,000 ಅಧಿಕ ಮತಗಳ ಅಂತರದಿಂದ ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ತೂರು ಪ್ರಕಾಶ್ ಶಾಸಕರಾಗಿ ಕ್ಷೇತ್ರವನ್ನ ತನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡು ದರ್ಬಾರು ನಡೆಸುತ್ತಿದ್ದರು. ತಾವು ಈ ಮೊದಲು 3 ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದರೂ ಹಣಬಲದಿಂದ ವರ್ತೂರು ಪ್ರಕಾಶ್ ಕ್ಷೇತ್ರವನ್ನ ಹಾಳು ಮಾಡಿದ್ರು. ಇಂಥ ನಾಯಕರನ್ನ ಜನ ತಿರಸ್ಕರಿಸಿದ್ದಾರೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಕ್ಷೇತ್ರದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಅಂತ್ಯಗೊಂಡಿದೆ. ಕ್ಷೇತ್ರದ ಜನತೆ ನನ್ನನ್ನ 40,000 ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿದ್ದು ಜನರ ವಿಶ್ವಾಸಕ್ಕೆ ಚ್ಯೂತಿ ಬಾರದಂತೆ ಆಡಳಿತ ನಡೆಸುವ ಮೂಲಕ ಸ್ವಚ್ಛ ರಾಜಕಾರಣ ಮಾಡುತ್ತೇನೆ. ಜನತೆ ಇನ್ನು ಮುಂದೆ ಯಾವುದಕ್ಕೂ ಭಯ ಪಡಬೇಕಿಲ್ಲ. ದೌರ್ಜನ್ಯ ದಬ್ಬಾಳಿಕೆ ಇನ್ನು ಮುಂದೆ ಕ್ಷೇತ್ರದಲ್ಲಿ ನಡೆಯುವುದಿಲ್ಲ ಎಂದು ನೂತನ ಶಾಸಕ ಶ್ರೀನಿವಾಸ್ ಗೌಡ ತಿಳಿಸಿದರು. ಎಲ್ಲ ಅಧಿಕಾರಿಗಳು ಅವರು ಕೂಡ ಪಾಪ ನನ್ನ ಕೆಲವು ಅಧಿಕಾರಿಗಳು ತಿಂಗಳ ಕೊನೆ ಬಂದರೆ ಮೊದಲನೇ ವಾರ ಇಸ್ಕೊಡ್ಬೇಕು ಅಂತ ಇತ್ತಂತೆ. ಇನ್ನು ಅಂಥವೆಲ್ಲ ನನಗೆ ಅವೆಲ್ಲ ಇವತ್ತಿಂದಲೇ ಕಡೆ ಅಧಿಕಾರಿಗಳು ಯಾರಿಗೂ ಹೆದರಬೇಕಾಗಿಲ್ಲ. ಯಾರು ಬಂದು ಹಣ ಕೇಳಿದರೆ ಅವ್ರು ನನಗೆ ಫೋನ್ ಮಾಡಿದರೆ ಅಂಥವ್ರಿಗೆ ಏನು ಕ್ರಮ ಜರುಗಿಸ್ಬೇಕು ನಾನು ಜರುಗಿಸ್ತೇನೆ. ಭ್ರಷ್ಟತೆ ಮೈನಸ್ ಇಲ್ಲಿದೇ ಕುಡಿದು ಅದರಲ್ಲಿ ನಾನು ಆದ್ಯತೆ ಇದೆ. ಈ ಕ್ಷೇತ್ರದ ಜನತೆಗೆ ನಿಮ್ಮ ಸೇವೆ ಸದಾ ಸಿದ್ಧವಾಗಿರುತ್ತೆ. ನನ್ನ ಈ ಕ್ಷೇತ್ರಕ್ಕೆ ಯಾವಾಗಲೂ ಕೂಡ ಸದಾ ಸಿದ್ಧವಾಗಿರುತ್ತೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ವಕ್ಕಲೇರಿ ರಾಮು, ತಾಲೂಕು ಅಧ್ಯಕ್ಷ ಬಾಬು ಮೌನಿ ಇತರರು ಇದ್ದರು. ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಜಯಗಳಿಸಿದ್ದಾರೆ, ಇದು ಅಭಿವೃದ್ಧಿಯ ಗೆಲುವು ಎಂದು ಮುಖಂಡರು ಹೇಳಿದ್ದಾರೆ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೆಆರ್ ರಮೇಶ್ ಕುಮಾರ್ ಅವರು ಸತತ 2ನೇ ಬಾರಿಗೆ ಗೆಲುವು ಸಾಧಿಸುವ ಮೂಲಕ ಸಂಪ್ರದಾಯ ಮುರಿದಿದ್ದು 10,000 ಅಧಿಕ ಮತಗಳ ಅಂತರದಿಂದ ಜಯಗಳಿಸುವ ಮೂಲಕ ಹೊಸ ಇತಿಹಾಸ ಬರೆದಿದ್ದಾರೆ. ಕಳೆದ 40 ವರ್ಷ ಶ್ರೀನಿವಾಸಪುರ ರಾಜಕಾರಣದಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಯಾರೂ ಆಯ್ಕೆಯಾಗಿಲ್ಲ. ಒಂದು ಬಾರಿ ರಮೇಶ್ ಕುಮಾರ್ ಗೆದ್ದರೆ ಇನ್ನೊಂದು ಬಾರಿ ಜಿಕೆ ವೆಂಕಟ ಶಿವರೆಡ್ಡಿ ಗೆಲ್ಲುವ ಸಂಪ್ರದಾಯವಿತ್ತು. ಆದರೆ ಈ ಬಾರಿ ಆ ಸಂಪ್ರದಾಯಕ್ಕೆ ಶ್ರೀನಿವಾಸಪುರ ಕ್ಷೇತ್ರದ ಜನತೆ ಬ್ರೇಕ್ ಹಾಕಿದ್ದಾರೆ. ತಮ್ಮ 5 ವರ್ಷದ ಶಾಸಕತ್ವದ ಅವಧಿ ಮತ್ತು 2.5 ವರ್ಷದ ಸಚಿವರ ಅವಧಿಯಲ್ಲಿ ಕೆಆರ್ ರಮೇಶ್ ಕುಮಾರ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದು ಅವರ ಈ ಕಾರ್ಯಗಳೇ ಅವರನ್ನ ಮತ್ತೆ ಗೆಲ್ಲಿಸುವಂತೆ ಮಾಡಿದೆ. ಕ್ಷೇತ್ರಕ್ಕೆ ಸುಮಾರು 18,000 ಮನೆ, ಡಿಸಿಸಿ ಬ್ಯಾಂಕ್ನಿಂದ ಸುಮಾರು 200 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ, ಹೈಟೆಕ್ ಆಸ್ಪತ್ರೆಗಳು, ರಸ್ತೆ, ಚರಂಡಿ ಇನ್ನಿತರೆ ಜನೋಪಯೋಗಿ ಕೆಲಸ ಮಾಡುವ ಮೂಲಕ ಕೆಆರ್ ರಮೇಶ್ ಕುಮಾರ್ ಜನರ ಮನಸ್ಸು ಗೆದ್ದು ಚುನಾವಣೆಯಲ್ಲಿ ಜಯ ಗಳಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ರೋಣೂರು ಚಂದ್ರಶೇಖರ್ ತಿಳಿಸಿದ್ದಾರೆ. ರಮೇಶ್ ಕುಮಾರ್ ಅವರ ಹೆಮ್ಮೆಯ ಒಂದು ನಾಡಿನ ವರ್ಚಸ್ಸನ್ನು ಬೆಳೆಸಿದ ಒಂದು ಘನತೆ ಗೌರವ ರಮೇಶ್ ಕುಮಾರ್ಗೆ ದಕ್ಕಿದೆ. ಇಡೀ ರಾಜ್ಯದಲ್ಲೇ ಹೆಚ್ಚಿನ ಒಂದು ಅವಕಾಶವನ್ನು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಅವರ ಒಂದು ನಾಯಕತ್ವಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಜನತೆ. ಅವರೊಂದು ನಾಯಕತ್ವ, ಅವರ ಒಂದು ಮುಖಂಡತ್ವ ಇಡೀ ರಾಜ್ಯಕ್ಕೆ ಯಾವತ್ತೂ ಇರಲೇ ಅಂತೇಳಿ ಹೇಳ್ಕೊಳ್ತಾ ಕರ್ನಾಟಕದ ಇತಿಹಾಸದಲ್ಲಿ ಶ್ರೀನಿವಾಸಪುರ ಎಲೆಕ್ಷನ್ನಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಅವರ ಒಂದು ನಾಯಕತ್ವ ನಮ್ಮೊಂದಿಗೆ ಯಾವಾಗಲೂ ಇರುತ್ತೆ ಅಂತ ವಿನಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಹೇಳೋಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. ತಾಲೂಕು ಜನತೆಗೆ ನಮ್ಮೆಲ್ಲ ಯುವಕರಿಂದ ಹಾಗೂ ಇಡೀ ಶ್ರೀನಿವಾಸಪುರದ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಖಂಡರಾದ ಕೆ ಮಂಜುನಾಥ್, ಕೆ ನಾರಾಯಣ ಸ್ವಾಮಿ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.